ಈ ಸ್ಟೂಡೆಂಟ್ಸ್ ಬಿಬಿಎ ಸ್ಟೂಡೆಂಟ್ಸ್ ಗೆ 2018 ಅಲ್ಲಿ ಒಂದು ಕ್ವೆಶ್ಚನ್ ಕೇಳಿದಾನೆ ಇದು ಇದು ಕೂಡ ಇಂಟ್ರಿನ್ಸಿಕ್ ವ್ಯಾಲ್ಯೂ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಇದೆ ಫಸ್ಟ್ ಕ್ವಿಕ್ ಆಗಿ ಈ ಕ್ವೆಶ್ಚನ್ ಓವರ್ ಮಾಡ್ತೀನಿ ದ ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಮರಿಯಾ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st ಮಾರ್ಚ್ 2018 ಲಯಬಿಲಿಟೀಸ್ 2006% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ 30,000 equity shares of 100 each, liabilities, fixed assets, current assets. Market value of fixed assets are 10% more than the book value. ತಗೊಳ್ಳಿದನೆ ಹಾಗೆ market value of current assets is 5% less than the book value. There is an unrecorded liability of 5,000. Assume preference shares are no priority. You are required to value equity shares. ತಗೊಳ್ಳಿದನೆ ಓಕೆನಾ ಈಗ ಈಕ್ವಿಟಿ ಶೇರ್ಸ್ ಅನ್ನು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಫಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ತಗೋಣ ಇದರಲ್ಲಿ ಮೊದಲನೇದು ಫಿಕ್ಸ್ಡ್ ಅಸೆಟ್ಸ್ ಅಂತ ಇದೆ ಕರೆಕ್ಟ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದಪ್ಪ ಬ್ಯಾಲೆನ್ಸ್ ಶೀಟ್ ಅಲ್ಲಿ 3 ಲ್ಯಾಕ್ಸ್ ಇದೆ ಕರೆಕ್ಟ್ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ 10% ಜಾಸ್ತಿ ಆಗಿದೆ ಕರೆಕ್ಟ್ ಫಿಕ್ಸ್ಡ್ ಅಸೆಟ್ಸ್ 10% ಜಾಸ್ತಿ ಅಂದ್ರೆ 3 ಲ್ಯಾಕ್ಸ್ ಮೇಲೆ 10% ಎಷ್ಟು ಬರುತ್ತೆ 30,000 ಬರುತ್ತೆ ಅಲ್ಲಿಗೆ ಅದ್ರ ಬೆಲೆ ಎಷ್ಟಾಯ್ತು 3,30,000 ಆಯ್ತು ಹಾಗೆ ಕರೆಂಟ್ ಅಸೆಟ್ ಇದೆಯಂತೆ ಕರೆಂಟ್ ಅಸೆಟ್ ಎಷ್ಟಿದೆಯಪ್ಪ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 3 ಲ್ಯಾಕ್ಸ್ ಇದೆ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾನೆ ಕರೆಂಟ್ ಅಸೆಟ್ಸ್ 5% ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಕಡಿಮೆ ಅಂದ್ರೆ 3 ಲಕ್ಷದ ಮೇಲೆ 5% ಎಷ್ಟು 15,000 ಆಗುತ್ತೆ ಅಲ್ಲಿಗೆ 2,85,000 ಆಗುತ್ತೆ ಅಲ್ಲಿಗೆ ಟೋಟಲ್ ಅಸೆಟ್ಸ್ ಬೆಲೆ ಬಂದು ನಿಮಗೆ 6,15,000 ರುಪೀಸ್ ಆಗುತ್ತೆ ಕರೆಕ್ಟ್ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಲೆಸ್ ಔಟ್ ಸೈಡ್ ಲಯಬಿಲಿಟೀಸ್ ನ ಮೈನಸ್ ಮಾಡಬೇಕಾಗುತ್ತೆ ಔಟ್ ಸೈಡ್ ಲಯಬಿಲಿಟೀಸ್ ಯಾವ್ದಾಗಿದೆ ಅಂದ್ರೆ ಒಂದೇ ಇರೋದು ಅದು ಲಯಬಿಲಿಟೀಸ್ ಅಂತ ಇದೆ ಏನಂತ ಇದೆ ಲಯಬಿಲಿಟೀಸ್ ಎಷ್ಟಿದ್ಯಪ್ಪ 1 ಲಕ್ಷ ಇದೆ ಕರೆಕ್ಟಾ ಹಾಗೆ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ದೇರ್ ಈಸ್ ಅನ್ ಅನ್ರೆಕಾರ್ಡೆಡ್ ಲಯಬಿಲಿಟಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಯಾವ್ದೋ ಒಂದು ಲಯಬಿಲಿಟಿ ಇದೆ ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ದಿಲ್ಲ ಮರ್ತೋಗ್ಬಿಟ್ಟಿದ್ವಿ ಅದು ಕೂಡ ಕೊಡ್ಬೇಕಾಗುತ್ತೆ ತಾನೆ ಸೊ ಅದಕ್ಕೋಸ್ಕರ ಇಲ್ಲಿ ಅನ್ರೆಕಾರ್ಡೆಡ್ ಲಯಬಿಲಿಟಿ ಎಷ್ಟಂತ ಹೇಳ್ತಿದ್ದಾನೆ 5,000 ಅಂತ ಹೇಳ್ತಾನೆ ಅಲ್ಲಿಗೆ ಟೋಟಲ್ ಲಯಬಿಲಿಟಿ ಎಷ್ಟಾಯ್ತು 1,05,000 ಆಯ್ತು ಅಲ್ಲಿಗೆ ಇದೆಷ್ಟು ಬರುತ್ತೆ 5,10,000 ಬರ್ತಾ ಇದೆ ಇದನ್ನ ನೆಟ್ ಅಸೆಟ್ ಅಂತ ಕರಿತಾ ಇದ್ವಿ ಕರೆಕ್ಟ್ ಆದ್ರೆ ಯಾವ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇರ್ತಾರೆ ಆಗ ನಾವು ಅದರಲ್ಲಿ ಏನ್ ಮೈನಸ್ ಮಾಡಬೇಕು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ಮೈನಸ್ ಅನ್ನ ಮಾಡಬೇಕಾಗುತ್ತೆ ಯಾಕೆ ಅಂದ್ರೆ ನಾವು ಯಾವ ಈಕ್ವಿಟಿ ಯಾವ ಶೇರ್ ವ್ಯಾಲ್ಯೂ ಮಾಡ್ತಾ ಇರೋದು ಈಕ್ವಿಟಿ ಶೇರ್ ಹೌದಾ ಈಕ್ವಿಟಿ ಶೇರ್ ವ್ಯಾಲ್ಯೂ ಮಾಡ್ಬೇಕಾದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹತ್ರ ಎಷ್ಟು ದುಡ್ಡು ಇಸ್ಕೊಂಡಿದ್ವಿ 2 ಲ್ಯಾಕ್ಸ್ ಇಸ್ಕೊಂಡಿದ್ವಿ ಕರೆಕ್ಟ್ ಅದನ್ನ ಮೈನಸ್ ಮಾಡಬೇಕಾಗುತ್ತೆ ಈಗ ಬರ್ತಕ್ಕಂತ ಅಸೆಟ್ ಏನಿದೆ ನೆಟ್ ಅಸೆಟ್ ಅದು ಯಾರಿಗ ಸೇರ್ಬೇಕಾಗಿರೋದು ಯಾರಿಗ ಸೇರ್ಬೇಕಾಗಿರೋದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಸೇರ್ಬೇಕಾಗುತ್ತೆ ಅರ್ಥ ಆಯ್ತಾ ಈಗ ನಿಮ್ಗೆ ಅರ್ಥ ಆಯ್ತಾ ಇಲ್ವಾ ಹಾಗಾದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಈಗ ನೆಟ್ ಅಸೆಟ್ ಎಷ್ಟಿದೆ 3,10,000 ಇದೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ 30,000 ಇದೆ ಹಾಗಾದ್ರೆ ಎಷ್ಟು ಬರುತ್ತೆ 10.33 ಪರ್ ಶೇರ್ ಬರ್ತಾ ಇದೆ ಕರೆಕ್ಟಾ ನೋಡಿ ಅದರದ್ದು ಇಶ್ಯೂ ಪ್ರೈಸ್ ಎಷ್ಟು ಫೇಸ್ ವ್ಯಾಲ್ಯೂ ಎಷ್ಟು 10 ರುಪೀಸ್ ಮಾರ್ಕೆಟ್ ಅಲ್ಲಿ ಎಷ್ಟು ಓಡ್ತಾ ಇದೆ 10.33 ರೂಪಾಯಿ ಓಡ್ತಾ ಇದೆ ಅಲ್ಲಿಗೆ ಜಸ್ಟ್ 33 ಪೈಸೆ ಮಾತ್ರ ಜಾಸ್ತಿ ಆಗಿದೆ ಯಾರಾದ್ರೂ ಈ ಕಂಪನಿ ಶೇರ್ಸ್ ನ ಮಾರ್ಬೇಕು ಅಂತಿದ್ರೆ ಸದ್ಯಕ್ಕೆ ಮಾರಾಟ ಮಾಡೋದು ಒಳ್ಳೇದಲ್ಲ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ಜಸ್ಟ್ 33 ಪೈಸೆ ಮಾತ್ರ ಜಾಸ್ತಿ ಆಗಿದೆ ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಕೊಂಡು
इन आरोप मार्ग मत शेर प्रईस कंपनी पर्फार्म चला रईज आगो चांस अर्थ आगद मार्क्स नोड्रप नहीं बर्दी बोर्ड मेले बर्ती।